ಎಸ್ ಎನ್ ಎಸ್ ವಿದ್ಯಾರ್ಥಿಗಳೇ, ನಿಮಗೆ ಸೀಕ್ರೆಟ್ ಕೀ ಸಿಕ್ಕಿದೆ ಅಲ್ವಾ? ಹಾಗಾದ್ರೆ ಎಲ್ಲರಿಗೂ ಯಾರಿಗೂ ಸಿಕ್ಕಿದೆ ಕಮೆಂಟ್ ತಿಳಿಸಿ. ಯಾರಿಗೆ ಇನ್ನೂ ಕೂಡ ಸಿಕ್ಕಿಲ್ಲ ಸೀಕ್ರೆಟ್ ಕೀ ಅಂತ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಕೊಟ್ಟಿರ್ತಾರೆ, ಮಿಸ್ ಆಗಿದ್ರು ಕೂಡ ನೀವು ಕೆದವರಿಗೆ ಮೇಲ್ ಮಾಡಿ ಕೂಡ ನಿಮಗೆ ಸಿಗುತ್ತೆ. ನಿಮ್ಮ ಅಕೌಂಟ್ ನಂಬರ್ ಅಥವಾ ಒಂದು ಅಪ್ಲಿಕೇಶನ್ ನಂಬರ್ ಕೊಟ್ಟರೆ ಅವ್ರು ನಿಮಗೆ ಸೆಂಡ್ ಮಾಡ್ತಾರೆ ಸೀಕ್ರೆಟ್ ಕೀ. ಓಕೆ, ಸೊ ಕೆಲವೊಬ್ರು ಕೇಳ್ತಾ ಇದ್ರು, ಸರ್ ಇವಾಗ ಆಪ್ಷನ್ಸ್ ಏನ್ರಿ ಮತ್ತು ಸ್ವಲ್ಪ ಮಾಹಿತಿ ನೀಡಿ ಸರ್ ಇವಾಗ ಇನ್ನೊಂದು 2-3 ದಿನಗಳಲ್ಲಿ. ಯಾಕೆಂದರೆ ಇವತ್ತು ನಾಳೆ 14, ನಾಳೆ ಕೊನೆಗೊಳ್ಳುತ್ತೆ ಯಾವುದು ನಮ್ಮ ಒಂದು ನೀಟ್, ಇನ್ನೊಂದು 2 ದಿನ ಬಿಟ್ಟು ಬಂದೇ ಬಿಡುತ್ತೆ. ಸೊ ಈಗ ಇವಾಗ ಹೇಳಿ ಸರ್ ಆಪ್ಷನ್ ಎಂಟ್ರಿ ಬಗ್ಗೆ ಅಂತ ಹೇಳ್ತಾ ಇದ್ರು. ಸೊ ಆಪ್ಷನ್ ಎಂಟ್ರಿಲಿ PDF ಇದೆ ನೋಡಿ ವಿದ್ಯಾರ್ಥಿಗಳೇ. ಸರ್ಕಾರದ ಒಂದು ಸೀಟ್ ಮ್ಯಾಟ್ರಿಕ್ಸ್ ಪ್ರಕಟಿಸಿದ ನಂತರ ಅಭ್ಯರ್ಥಿಗಳು ತಮ್ಮ ಇಚ್ಛೆಗಳನ್ನು ಫಸ್ಟ್ ಆಫ್ ಆಲ್ ಸೀಟ್ ಮ್ಯಾಟ್ರಿಕ್ಸ್ ಅವರು ಬಿಡಬೇಕು, ಸೀಟ್ ಮ್ಯಾಟ್ರಿಕ್ಸ್ ಬಿಡಬೇಕು. ಓಕೆ, ಸೊ ಅದರ ನಂತರ ಆ ಸೀಟ್ ಮ್ಯಾಟ್ರಿಕ್ಸ್ ಯಾವ ರೀತಿ ಇರುತ್ತೆ ನಿಮಗೆ ಮುಂದೆ ತಿಳಿಸ್ತೇನೆ. ಓಕೆ, ಸೊ ಅದರಲ್ಲಿಂದ ನಿಮಗೆ ಲಭ್ಯವಾಗಿರುತ್ತೆ ಆ ಕೋರ್ಸ್ಗಳ ವಿವರಗಳು. ನೀವು ಅದರ ಮೇಲೆ ನೀವು ಆಪ್ಷನ್ಸ್ ಎಲ್ಲ ಅಥವಾ ಇಚ್ಛೆಗಳನ್ನು ನೀವು ನಮೂದಿಸಬಹುದು. ಓಕೆ, ಇಚ್ಛೆಗಳನ್ನು ನಮೂದಿಸುವುದಕ್ಕಾಗಿ ನಿಗದಿಪಡಿಸಿರುವ ಸಮಯ ಮತ್ತು ಕೊನೆಯ ದಿನಾಂಕದ ಒಳಗಾಗಿ ಅವರು ತಮ್ಮ ಒಂದು ಇಚ್ಛೆಯನ್ನು ನಮೂದಿಸಬೇಕು. ಓಕೆ, ವಿತ್ ಪರ್ಟಿಕ್ಯುಲರ್ ಟೈಮ್ ಲಿಮಿಟ್ ಒಳಗೆ ಎಲ್ಲ ಮಾಡ್ಬೇಕಂತ ಪೂರ್ತಿ ಓದಿ ನಿಮಗೆ ಇದನ್ನು ಸೆಂಡ್ ಮಾಡಿದ್ದೀನಿ. ನೋಡಿ, ಇವತ್ತು ಡೆಫಿನೆಟ್ಲಿ ಸೆಂಡ್ ಮಾಡಿದ್ದೀನಿ, ಪ್ಲೀಸ್ ಗೋ ಥ್ರೂ ಇಟ್. ನಾನು ವಾಟ್ಸಪ್ಪಾಗಿ ಟೆಲಿಗ್ರಾಮ್ದಲ್ಲಿ ಸೆಂಡ್ ಮಾಡಿದ್ದೀನಿ. ಯಾರನ್ನು ಜಾಯ್ನ್ ಆಗಿಲ್ಲ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಿಗೆ ತಪ್ಪದೇ ಹೋಗಿ ಡಿಸ್ಕ್ರಿಪ್ಷನ್ ಕಡೆ ಹೋಗಿ ಜಾಯ್ನ್ ಆಗಿ ಎಲ್ಲರೂ ಕೂಡ ಜಾಯ್ನ್ ಆಗಲೇಬೇಕು. ಓಕೆ, ಸೊ ಇಚ್ಛೆ ಅಂದರೆ ಆಪ್ಷನ್ಸ್ಗಳನ್ನು ಎಷ್ಟು ಬೇಕಾದರೂ ಕೂಡ ನೀವು ಹಾಕ್ಬೋದು, ಅಂದರೆ ಅನ್ಲಿಮಿಟೆಡ್ ನೀವು ಅಷ್ಟು ಕಾಲೇಜ್ ಕೂಡ ಆಪ್ಷನ್ಸ್ ಹಾಕ್ಬೋದು, ಏನು ತೊಂದರೆ ಇಲ್ಲ. ಓಕೆ, ನಾನು ಕೂಡ ನಿಮ್ಗೆ ಸಜೆಷನ್ ಮಾಡೋದು ಅಷ್ಟೇ, ಜಾಸ್ತಿ ಕಾಲೇಜನ್ನು ನೀವು ಆಯ್ಕೆ ಮಾಡಿ. ಯಾರು ಕೂಡ 30-40 ಅಷ್ಟೇ ಹಾಕ್ಲಿಕ್ಕೆ ಹೋಗಬೇಡಿ, ಅಟ್ಲೀಸ್ಟ್ 50 ಕಾಲೇಜ್ ಇರಲೇಬೇಕು ಪ್ರತಿಯೊಬ್ಬರ ಆಪ್ಷನ್ ಎಂಟ್ರಿ PDFಲ್ಲಿ. ಆಪ್ಷನ್ ಎಂಟ್ರಿ PDF ಮಾಡಿದ ನಂತರ ನನಗೆ ಆ PDFನ ಸೆಂಡ್ ಮಾಡಬೇಕು. ಓಕೆ, ಸೊ ಯಾಕಂದ್ರೆ ನಾನು ನೋಡ್ತೀನಿ ಎಷ್ಟು ಜನ ಮಾಡಿದ್ದೀರಾ ಅಂತ. ಪ್ರತಿಯೊಬ್ಬ ಅಂದರೆ ಪ್ರತಿಯೊಂದು ಸುತ್ತಿನಲ್ಲಿ ಗೊತ್ತುಪಡಿಸಿರುವ ಕೊನೆಯ ದಿನಾಂಕ ಮತ್ತು ಸಮಯದಂದು ಸರ್ವರ್ನಲ್ಲಿ ದಾಖಲಾಗಿರುವ ಇಚ್ಛೆಗಳನ್ನು ಸ್ಥಿರವಾಗಿ ಉಳಿಯುತ್ತದೆ. ಓಕೆ, ಅಂದರೆ ಅದು ಸೇವ್ ಅಪ್ಡೇಟ್ ಆಗಿರುತ್ತೆ. ಸೊ ಇದೆಲ್ಲ ಓದ್ಕೋಬೋದು. ಸೊ ಮನೆಯಲ್ಲಿ ಮಾಡಬೇಕಾದ ಪೂರ್ಸಿದ ಕಾರ್ಯ ಅಂದರೆ ಎಲ್ಲ ಕಾಲೇಜ್ ಲಿಸ್ಟ್ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಕಾಯೋದು ಬೇಕಾಗಿಲ್ಲ. ನಾನು ಆಲ್ರೆಡಿ ಹೋದ ವರ್ಷ ಸೆಂಡ್ ಮಾಡಿದ್ದೇನೆ, ಈ ವರ್ಷ ಕೂಡ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ. ಅದ್ರ ಮುಖಾಂತರ ಕಾಲೇಜ್ ಲಿಸ್ಟ್ ಮಾಡ್ಕೊಳ್ಳಿ. ಓಕೆ ವಿದ್ಯಾರ್ಥಿಗಳೇ, ಸೊ